ಮುಂದೆ ಹೋಗ್ಬಿಟ್ಟು ಎಲ್ಲ ಮೇಜ್ ಮಾಡ್ತಾರೆ. ಇವತ್ತು ನಾವು ದಸರಾ ಕಾರ್ಯಕ್ರಮದಲ್ಲಿ ಮೊದಲನೇ ಕಾರ್ಯಕ್ರಮ ಆದಂಥ ಗಜಪಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 8 ಆನೆಗಳು ನಾವು ಅರಣ್ಯ ಇಲಾಖೆಯಿಂದ ಪಡ್ಕೊಂಡು ಇವತ್ತು ಮೈಸೂರಿಗೆ ನಾವು ಹೊರಟಿ ಅಲ್ಲಿ ಆನೆಗಳಿಗೆ ವ್ಯವಸ್ಥೆ ಮಾಡಿ 16 ತಾರೀಕು ಏನು ಕಾರ್ಯಕ್ರಮ ಇದೆ ಅದಕ್ಕೆ ಸಿದ್ಧವಾಗಿ ಇರುತ್ತವೆ. ಈ ಬಾರಿ ದಸರಾ ಮಹೋತ್ಸವಕ್ಕೆ ನಾವು ಅರಣ್ಯ ಇಲಾಖೆ ವತಿಯಿಂದ 8 ಆನೆಗಳು ವಿವಿಧ ಶಿಬಿರಗಳಿಂದ ನಾವು ಈಗ ಕರ್ಕೊಂಡು ಬರ್ತಾ ಇದ್ದೀವಿ. ಈ 8 ಆನೆಗಳು ಬಂದಿಪುರದಿಂದ 2 ಆನೆಗಳು, ಮತಿಕೋಡಿಂದ 3, ದೆನ್ ದುಬಾರೆ ಕ್ಯಾಂಪಿಂದ 3 ಆನೆಗಳು, ಒಟ್ಟು 8 ಆನೆಗಳು ನಾವು ಈಗ ಕರ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಗಜಪೂಜೆ ಆಗಿದೆ, ಇಲ್ಲಿಂದ ಆನೆಗಳು ನಾವು ನಮ್ಮ 6 ಭವನಕ್ಕೆ ಹೋಗುತ್ತೆ. ಸೊ 13, 14, 15 3 ದಿನಗಳಾದ 6 ಭವನದಲ್ಲಿ ಆನೆಗಳು ನಾವು ವಾಸ ಮಾಡ್ತೀವಿ. ದೆನ್ 16 ತಾರೀಕು ಬೆಳಿಗ್ಗೆ 6:30 to 6:45 ನಮ್ಮ ಸಾಂಪ್ರದಾಯಿಕವಾಗಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಪೂಜೆ ಆಗುತ್ತೆ, ಅದು ಮಾಡಿಕೊಂಡು ಕಾಲ್ನಡಿಗೆಯಾಗಿ ಆನೆಗಳನ್ನು ನಾವು ಕರ್ಕೊಂಡು ಜಯಮಾರ್ತಾಂಡ ಗೇಟಕ್ಕೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ 8 ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ. ನಾವು ಅದು ಇಲ್ಲಿ ಕರ್ಕೊಂಡು ಬರೋದಕ್ಕೆ ಮೊದಲನೇ 1 ತಿಂಗಳು ಮುಂಚಿತವಾಗಿ ಅದು ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಹೇಳಿ ನಾವು ಕಂಪ್ಲೀಟಾಗಿ ಎಲ್ಲ ಚೆಕ್ ಮಾಡಿದ್ದೀವಿ. ಈಗ ಎಲ್ಲ ಅನುಕೂಲ ನಿಮ್ಮ ಎಲ್ಲರ ಸಹಕಾರದಿಂದ ಈ ವರ್ಷ ದಸರಾ ಚೆನ್ನಾಗಿ ಮಾಡಬೇಕಂತೇಳಿ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಆನೆಗಳಿಗೆ ಇನ್ಸೂರೆನ್ಸ್ ಮಾಡಬೇಕು, ಪ್ರತಿ ವರ್ಷವೂ ಜಿಲ್ಲಾಡಳಿತ ವತಿಯಿಂದ ಮಾಡ್ತಾರೆ. ಈ ವರ್ಷವೂ ಸಹ ಆನೆಗಳಿಗೆ 8 ಆನೆಗಳಿಗೆ ಇನ್ಸೂರೆನ್ಸ್ ಆಗಿದೆ, ಆನೆ ಮಾಗುತ್ತು ಕಾವಡಿಗಳಿಗೆ ಇನ್ಸೂರೆನ್ಸ್ ಆಗಿದೆ, ಪ್ಲಸ್ ಥರ್ಡ್ ಪಾರ್ಟಿ ಅಂತ ಒಂದು ಮಾಡ್ತೀವಿ ಅದು ಸಹ ಇನ್ಸೂರೆನ್ಸ್ ಆಗಿದೆ. ಅಶ್ವತ್ಥಾಮ ಈ ವರ್ಷ ಹೊಸ ಆನೆ, 34 ಆಗಿದೆ. ಅದು ನಮ್ಮ ಸಕಲೇಶ್ಪುರದಲ್ಲಿ 2017 ಹಿಡಿದಿರುವ ಆನೆ. ಇದು ಹೈಟ್ ಚೆನ್ನಾಗಿದೆ, 2.85 ಫೀಟ್ ಮೀಟರ್ ಇದೆ ಈಗಲೇ. ಸೊ ಈ ವರ್ಷ ಅದು ಸ್ವಲ್ಪ ಪಲಗಸನ ಅಂತ ಹೇಳಿ ನಾವು ಕರ್ಕೊಂಡು ಬಂದಿದ್ದೀವಿ. ಟ್ರೈನಿಂಗ್ ಕೊಡ್ತೀವಿ ಈ ವರ್ಷ, ಮುಂದಿನ ವರ್ಷಗಳಲ್ಲಿ ಟ್ರೈನಿಂಗ್ ಕೊಟ್ಟು.